ರೀತಿಯಲ್ಲಿ ಬಳಲ್ತಾ ಇರೋರು, ಕೆಲವೊಂದು ಕಾಯಿಲೆಗಳಿಂದ ಬಳಲ್ತಾ ಇರೋರು, ಕೆಲವೊಬ್ಬರಿಗೆ ನೆಗೆಟಿವ್ ಆಗಿರೋರು ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ, ತುಂಬ ಉಲ್ಲಾಸದಿಂದ ಇರಬೇಕು ಅಂತ ಹೇಳಿದ್ರೆ, ಎಲ್ಲ ಥರದಲ್ಲೂ ಈ ಒಂದು ಎನರ್ಜಿ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕು. ಸೊ ಹೆಂಗೆ ಮಾಡಬೇಕು, ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ನೀವೇ ತಿಳಿಸಿ ಮೇಡಮ್. ಟೇಸ್ಟು ಚೇಂಜ್ ಆಗುತ್ತೆ. ಇದನ್ನು ನಾನು ಯಾವ ಫೀಲ್ ಮಾಡ್ಕೊಡ್ತೀನೋ ಅದರ ಥರ ಇದ್ರ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, 100% ಆಗುತ್ತೆ. ಈಗ ಗಂಗೆನಲ್ಲಿ ಮುಳುಗಿದ್ರೆ ನಮ್ಮ ಎಲ್ಲ ಕರ್ಮವನ್ನು ಕಳೆಯುವಂತಹ ಶಕ್ತಿ ಅಲ್ಲಿಗಿದೆ. ಅಂದರೆ ಆ ಪ್ರಕೃತಿಯಲ್ಲೇ ಆ ಶಕ್ತಿ ಇದೆ. ಆ ಗಂಗೆ ಆ ರೀತಿ ವರ್ತನೆ ಮಾಡ್ತಾಳೆ. ಅದರ ರುಚಿ, ಅದರ ಟೇಸ್ಟ್ ಹೇಗಿದೆ ಅಂತ ಈಗ ನೀವು ಪರೀಕ್ಷೆ ಮಾಡಿದ್ದೀರಾ. ಸೊ ಈಗ ರೇಖೆನ ರಿಸೀವ್ ಮಾಡೋಣ. ರೇಖೆಗೆ ಧನ್ಯವಾದಗಳು. ಲಾಕ್ ಮಾಡಿ, ಮತ್ತು ನಿಮ್ಮ ಬಲಹಸ್ತವನ್ನು ಕೂಡ ಈ ರೀತಿ ಲಾಕ್ ಮಾಡಿ. ನಿಮ್ಮ ತುದಿ ಬೆರಳುಗಳು ಟಚ್ ಇರಲಿ. ಜಸ್ಟ್ 21 ಡೇಸ್. ಅವರೆಂಥ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ 21 ದಿನಗಳ ಕಾಲ ನೀವು ಈ ಥರ ಈ ನೀರನ್ನು ಚಾರ್ಜ್ ಮಾಡಿ ಅವ್ರು ಕೊಡ್ತಾ ಬನ್ನಿ. ಮಿರಾಕಲ್ ಅನ್ನೋ ಥರ ಆ ವ್ಯಕ್ತಿ ಅವರ ಆರೋಗ್ಯದಲ್ಲಿ ಅದ್ಭುತವಾದ ಚೇಂಜಸ್ ಆಗುತ್ತೆ. ಒಮ್ಮೆ ಇದರ ಪರೀಕ್ಷೆಯನ್ನು ಮಾಡಿ. ಹೌದು, ಚೇಂಜ್ ಆಗಿದೆ. ಸೊ ನೀವು ಸ್ವೀಟ್ ಚೇಂಜ್ ಆಗಿದೆ ಟೇಸ್ಟ್. ಎಷ್ಟು ಕುಡಿಬೇಕು ಮೇಡಮ್ ಇದೀಗ? ಈ ನೀರನ್ನು ದಯವಿಟ್ಟು, ಇದು ನೀವು ನಾರ್ಮಲ್ ಆಗಿ ಕುಡಿತಿರಲ್ಲ ಆ ಥರ ಅಲ್ಲ, ನೀವು ಎಷ್ಟು ಈ ನೀರನ್ನು ಕುಡಿತಾ ಬರ್ತೀರೋ ಅಷ್ಟು ನಿಮ್ಮ ಚಕ್ರಗಳು ಶುದ್ಧಿ ಆಗ್ತಾ ಬರುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಗೀತಾ ಚಂದ್ರಶೇಖರ್ ಅವರು ನಿನ್ನೆ ಎಪಿಸೋಡ್ನಲ್ಲೂ ಕೂಡ ಒಳ್ಳೆಯ ಮಾಹಿತಿಯನ್ನು ಕೊಟ್ಟರು. ರೇಖಿಯಿಂದ ಮನಿ ಅರ್ನ್ ಮಾಡೋದು ಹೆಂಗೆ, ಮತ್ತು ಕೆಲವೊಂದು ನೆಗೆಟಿವ್ ಎನರ್ಜಿಗಳನ್ನು ನಮಗೆ ನಾವೇ ಕ್ಲಿಯರ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ನಾನು ಅಲ್ಲಿ ಕೂಡ ಹೇಳಿದೆ ವಾಟರ್ ಎನರ್ಜಿ ಬಗ್ಗೆ ನಾಳೆ ಎಪಿಸೋಡ್ನಲ್ಲಿ ಮಾತಾಡಿಸ್ತೀನಿ ಅಂತ. ನೋಡಿ, ನನ್ನ ಹತ್ರ ಒಂದು ವಾಟರ್ ಬಾಟ್ಲ್ ಇದೆ, ವಾಟರ್ ಬಾಟ್ಲ್ ಹಿಡ್ಕೊಂಡೇ ಬಂದಿದ್ದೀನಿ ಇವತ್ತು. ಸೊ ಇದರಲ್ಲಿ ವಾಟರ್ ಇದೆ. ಇಷ್ಟು ವಾಟರ್ ಸಾಕಲ್ವಾ ಮೇಡಮ್? ಸಾಕಾಗತ್ತಲ್ವಾ? ಎಸ್, ಖಂಡಿತ. ವಾಟರ್ ಎನರ್ಜಿ ಚಾರ್ಜಿಂಗ್ ಅಂತ ಹೇಳಿ ಒಂದು ಮೆಥಡ್ ಇದೆ. ಅಂದರೆ ಎನರ್ಜಿಯನ್ನು ರೈಸ್ ಮಾಡುವಂಥದ್ದು. ಈ ಎನರ್ಜಿಯನ್ನು ನಾವೆಲ್ಲ ರೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆದ್ದರಿಂದ ಅವರಿಗೆ ಅದರ ಟೆಕ್ನಿಕ್ಕು ಟ್ರಿಕ್ಸುಗಳೆಲ್ಲ ಗೊತ್ತು. ಅದನ್ನು ಅವರು ಮಾಡಿಕೊಟ್ಟಾಗ, ಅಂದರೆ ಈ ಫಸ್ಟು ಈ ವಾಟರು ಟೇಸ್ಟೇ ಬೇರೆ ಇರುತ್ತೆ. ಎನರ್ಜಿಯನ್ನು ರೈಸ್ ಮಾಡಿದ ನಂತರದಲ್ಲಿ ಅದರ ಟೇಸ್ಟ್ ಬೇರೆ ಇರುತ್ತೆ. ಸೊ ನನಗೂ ಕೂಡ ಒಮ್ಮೆ ಮಾಡಿ ತೋರಿಸಿದ್ರು, ಅಂದರೆ ಆಫ್ ದಿ ರೆಕಾರ್ಡ್ ನಾನು ಕೂಡ ನೀರನ್ನು ಕುಡಿದೆ, ಒಂದು ಎನರ್ಜಿ ಸಿಕ್ತು. ಮೇಡಮ್, ಇದರಿಂದ ಏನು ಬೆನಿಫಿಟ್ ಆಗುತ್ತೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು, ಸಾಕಷ್ಟು ಜನರಿಗೆ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಬಳಲ್ತಾ ಇರೋರು, ಕೆಲವೊಂದು ಕಾಯಿಲೆಗಳಿಂದ ಬಳಲ್ತಾ ಇರೋರು, ಕೆಲವೊಬ್ಬರಿಗೆ ನೆಗೆಟಿವ್ ಆಗಿರೋರು ಪಾಸಿಟಿವ್ ಆಗಬೇಕು ಅಂತ ಹೇಳಿದ್ರೆ, ತುಂಬ ಉಲ್ಲಾಸದಿಂದ ಇರಬೇಕು ಅಂತ ಹೇಳಿದ್ರೆ, ಎಲ್ಲ ಥರದಲ್ಲೂ ಈ ಒಂದು ಎನರ್ಜಿ ತುಂಬ ಯೂಸ್ಫುಲ್ ಆಗುತ್ತೆ. ಇದು ಪ್ರತಿಯೊಬ್ಬರೂ ತಿಳ್ಕೊಳ್ಳೇಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಅವ್ರನ್ನ ಇನ್ನೊಂದು ಪ್ರಶ್ನೆ ಕೇಳಿದೆ, ಹಾಗಾದರೆ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಳೋಕೆ ಯಾರಿಗಾದರೂ ಟಿಪ್ಸ್ ಕೊಡ್ತೀರಾ ಅಂತ. ಸೊ ಹಾಗಾಗಿ ಈ ಬಾಟಲನ್ನು ಹಿಡ್ಕೊಬಂದಿದ್ದೀನಿ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇವತ್ತಿನ ಎಪಿಸೋಡ್ನಲ್ಲಿ ನೀವು ವಾಟರ್ ಎನರ್ಜಿ ಚಾರ್ಜಿಂಗ್ ಬಗ್ಗೆನೇ ಹೇಳಬೇಕು. ಇದು ಸುಮಾರು ಜನರಿಗೆ ಯೂಸ್ ಆಗಬೇಕು. ಪ್ರತಿಯೊಬ್ಬರು ಕೂಡ ವಾಟರನ್ನು ಕುಡದೆ ಕುಡಿತಾರೆ, ಅವರೊಂದು ಎನರ್ಜಿಯನ್ನು ಚಾರ್ಜ್ ಮಾಡಿಕೊಂಡು ಕುಡೀಲಿ ಅನ್ನೋದು ನನ್ನ ಒಂದು ಮನೋಭಿಲಾಷೆ. ಸೊ ಹೆಂಗೆ ಮಾಡಬೇಕು, ಏನೆಲ್ಲ ಉಪಯೋಗಗಳಿದೆ ಅನ್ನೋದನ್ನು ನೀವೇ ತಿಳಿಸಿ ಮೇಡಮ್. ಖಂಡಿತ ಸರ್. ಈ ಒಂದು ವಾಟರ್ ಎನರ್ಜರೈಸ್ ಮಾಡೋದಕ್ಕಿಂತ ಮುಂಚೆ ನನ್ನ ಅಮ್ಮ ಅನ್ನಪೂರ್ಣೇಶ್ವರಿ ಮನೆಯವರಿಗೂ, ನನ್ನ ರೇಖಿ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ, ಅವರ ಆಶೀರ್ವಾದದೊಂದಿಗೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಕಾರಣ, ಈ ಒಂದು ಶಕ್ತಿ ಆ ಶಕ್ತಿಯಿಂದನೇ ಆಗುವಂಥದ್ದು. ಹಾಗಾಗಿ ಸರ್, ವಾಟರ್ ಎನರ್ಜರೈಸ್ ಮಾಡಬಹುದಾ? ನೀವು ಇಲ್ಲಿ ಮೇಯ್ನ್ ಆಗಿ ನೀವು ವಾಟರ್ ಎನರ್ಜರೈಸ್ ಮಾಡಬೇಕು ಅಂದರೆ, ನೀವು ಯಾರೇ ಆಗಿರಿ, ಔಟ್ ಆಫ್ ಸ್ಟೂಡೆಂಟ್ ಯಾರೇ ಆಗಿರಲಿ, ನೀವು ಶಕ್ತಿಪಾತ ಒಳಗಾಗಿದ್ದರೆ ಸಾಕು, ರೇಖಿ ದೀಕ್ಷೆ ಆಗಿದ್ದರೆ ಸಾಕು. ಇದನ್ನು ತೋರಿಸ್ತಾರೋ ಕಾರಣ ಏನಂದರೆ, ಎಷ್ಟೋ ಜನ ಬೇರೆ ಕಡೆ ರೇಖಿ ದೀಕ್ಷೆ ಆದವರಿಗೆ ಇದರ ಮಾಹಿತಿ ಸಿಕ್ಕಿರಲಿಕ್ಕಿಲ್ಲ. ಈ ಅದ್ಭುತವಾದ ಶಕ್ತಿಯನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ಗೊತ್ತಿಲ್ಲದೇ ಇರೋದು ಕೂಡ ಈ ಒಂದು ವಿದ್ಯೆ ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣ ಅನ್ಸುತ್ತೆ ನನ್ನ ಪ್ರಕಾರ. ನಾವು ಏನಕ್ಕೆ ಪ್ರತಿದಿನ ಒಂದು ವಾಟರ್ ಎನರ್ಜರೈಸ್ ಮಾಡಿಸುವಂಥದ್ದು ಅಥವಾ ವಾಟರ್ ಎನರ್ಜರೈಸ್ ಮಾಡಿಸುವಂಥದ್ದನ್ನೇ ವೀಡಿಯೋಗಳನ್ನ ಮಾಡಿ ನನ್ನ ಇದರಲ್ಲಿ ಬಿಡೋವಂಥದ್ದು ಏನಕ್ಕೆ ಅಂದರೆ, ಅಟ್ಲೀಸ್ಟು ಸರ್ ನೀವು ನಂಬಲಿಕ್ಕಿಲ್ಲ, 5 ಮಿನಿಟ್ಸು 10 ಮಿನಿಟ್ಸು 15 ನಿಮಿಷ ಆ ವಾಟರ್ ಎನರ್ಜರೈಸ್ ಮಾಡಿಸುವಂಥದ್ದು, ನಿಮ್ಮ ಅನಾಥ ಚಕ್ರಗಳನ್ನ ಬ್ಲಾಕೇಜಸ್ ಕ್ಲಿಯರ್ ಮಾಡೋದು ಹೇಗೆ, ಅದ್ರ ಬಗ್ಗೆನೇ ವೀಡಿಯೋಗಳನ್ನ ಮಾಡಾಕಿರ್ತೀನಿ. ಏನಕ್ಕೆ ಅಂದರೆ, ಅದು ನೋಡ್ತಾ ಇದ್ದಾಗೆ ಅವ್ರಿಗೆ ಎಷ್ಟೋ ಕಮೆಂಟ್ಸ್ಗಳು ಬರೋದೇ ಹಾಗೆ, ಮೇಡಮ್ ನಾನು ಅದು ವೀಡಿಯೋಸ್ ನೋಡ್ತಾ ಇದ್ದಾಗೆ ನನಗೊಂದು ವೈಬ್ರೇಷನ್ ಆಯಿತು, ಸೊ ಏನೋ ರಿಮೂವ್ ಆಯಿತು, ನನಗೇನೋ ಆಯಿತು. ಅದಿದೆಯಲ್ಲ, ಆ ಪಾಸಿಟಿವ್ ಫೀಲ್ ಬರಬೇಕು ಫಸ್ಟು. ನೀವು ಏನಕ್ಕೆ ಅಂದರೆ, ನೀರಿಗೆ ಅನ್ನೋದು, ಈ ನೀರು ಅನ್ನೋದು ಜಸ್ಟ್ ನಾವು ಹೇಗೆ ಇದನ್ನು ನೋಡ್ತೀವಿ ಅಂದರೆ, ನಿಮಗೆ ಗೊತ್ತಿರೋ ಪ್ರಕಾರ ನೀರು ಅಂತಂದರೆ ಹೇಗೆ ನೋಡ್ತಾರೆ ಎಲ್ಲರೂ? ಅದೊಂದು ನೀರಷ್ಟೇ,
ಅಷ್ಟೇ. ಸೊ ಈ ನಮ್ಮ ಭೂಮಿ ಒಂದು ಭಾಗ ಭೂಮಿಯನ್ನು ಹೊಂದಿದ್ರೆ ಮೂರು ಭಾಗ ನೀರಿನಿಂದ ಆವೃತ. ನಮ್ಮ ಶರೀರ ಕೂಡ ನಮ್ಮ ಶರೀರದ ಮುಕ್ಕಾಲು ಭಾಗ ಇರುವಂತದ್ದು ನೀರೇ. ಜಲತತ್ವದಿಂದನೇ ನಾವು ಕೂಡಿದ್ದೀವಿ. ನಮ್ಮ ಭೂಮಿ ಹೇಗೆ ಜಲತತ್ವದಿಂದನೇ ಕೂಡಿದೆ, ಜಲದಿಂದನೇ ಕೂಡಿದೆ, ನಾವು ಕೂಡ ಹಾಗೆ ಇದ್ದೀವಿ. ಈ ಜಲ ಅನ್ನೋದು ಹೇಗೆಲ್ಲ ವರ್ಕ್ ಮಾಡುತ್ತೆ ಸರ್? ಒಬ್ರು ದೊಡ್ಡ ಬಿಸ್ನೆಸ್ ಮ್ಯಾನ್ ಜಪಾನ್ನವರು, ಅವರು ಈ 20-21 ಶತಮಾನದವರೇ. ಐ ಥಿಂಕ್ ನನಗೆ ಅವ್ರದ್ದು ಡೇಟ್ ಆಫ್ ಬರ್ತ್ ಮರ್ತುಬಿಟ್ಟಿದ್ದೀನಿ, ಹಾಗಾಗಿ ನನಗೆ ಅಷ್ಟು. ಎಮಾಟೋ ಅಂತ ಈ ನೀರಿನ ಬಗ್ಗೆ ಅದ್ಭುತವಾದಂತಹ ಸಂಶೋಧನೆ ಮಾಡಿದ್ದಾರೆ ಸರ್. ಮಸಾರೋ ಹೆಮೋಟೋ ಅಂತ ಸರ್ಚ್ ಮಾಡಿ ಗೂಗಲಲ್ಲಿ, ಖಂಡಿತ ಸಿಗುತ್ತೆ. ವಾಟ್ ಈಸ್ ದ ಪವರ್ ಆಫ್ ವಾಟರ್, ಈ ನೀರಿನ ಶಕ್ತಿ ಬಗ್ಗೆ ಹೇಗೆ ಅಂತಂದರೆ ಅವರು ನೀರನ್ನು ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಒಂದೇ ಅಂದರೆ ಒಂದೇ ಪಾತ್ರೆಯಲ್ಲಿ ಇದ್ದಂತಹ ನೀರು, ಒಂದೇ ನೀರು, ಅದನ್ನು ನೀವು ಯಾವ ಭಾವನೆಯನ್ನು ಕೊಡ್ತೀರೋ ಆ ಭಾವನೆಗೆ ತಕ್ಕ ಹಾಗೆ ಆ ನೀರು ಕೂಡ ತನ್ನ ಸತ್ವವನ್ನು ಪರಿವರ್ತನೆ ಮಾಡುತ್ತೆ, ಟೇಸ್ಟು ಚೇಂಜ್ ಆಗುತ್ತೆ. ಇದನ್ನು ನಾನು ಯಾವ ಫೀಲ್ ಮಾಡಿಕೊಡ್ತೀನೋ ಅದರ ಥರ ಇದ್ರ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ, 100% ಆಗುತ್ತೆ. ಸೊ ಅವರು ಇದನ್ನು ಹೇಗೆ ಅಂತಂದರೆ ಇವನ್ನು ಸಂಶೋಧನೆ ಮುಖಾಂತರ ಇದು ಮಾಡಿರೋದು, ಮತ್ತು ಅವರಿಗೆ ಇದಕ್ಕೋಸ್ಕರನೇ ಪ್ರಶಸ್ತಿಗಳು ಬಂದಿರುವಂಥದ್ದು ಎಲ್ಲ ಇದೆ. ಗೂಗಲಲ್ಲಿ ಸರ್ಚ್ ಮಾಡೋದ್ರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಅದೇನು ಸರ್ಚೇ ಮಾಡಬೇಡಿ, ನಾನು ಹೇಳೋದು ನೀರಿನ ಸತ್ವ. ನಾವು ನೀರು ಅಂದರೆ ಇದನ್ನು ಜಸ್ಟ್ ನೀರು ಅಂತ ನೋಡೋದಕ್ಕೆ ನಾವೆಲ್ಲ ಕಾಯಿಲೆಗೆ ಬೀಳ್ತಾ ಇರೋದು. ಇದೊಂದು ಅಮೃತ ಅನ್ನುವಂತಹ ಸತ್ಯನೇ ನಾವು ಅರ್ಥ ಮಾಡ್ಕೊಂಡಿಲ್ಲ. ನಮ್ಮ ಜೀವನದಲ್ಲಿ ನೀರು ಎಲ್ಲೆಲ್ಲ ಬೇಕು, ಆಗ ಹುಟ್ಟಿದ ಮಗುವಿನಿಂದ ಹಿಡಿದು ಆ ಮಗು ತೊಳೆಯೋದ್ರಿಂದ ಹಿಡಿದು ನಾನು ಸತ್ತಾಗ ನನ್ನ ಶವವನ್ನು ತೊಳೆಯೋದಕ್ಕೂ ಕೂಡ ನೀರು ಬೇಕು. ಹಂತ ಹಂತದಲ್ಲೂ ಪ್ರತಿದಿನ ನಾನು ಪ್ರತಿದಿನ ಬಳಸುವಂಥ ಊಟ ತಿಂಡಿ ಕಾಫಿ ಏನಿರ ಏನೆಲ್ಲ ಇರ್ಬೋದು, ಸ್ನಾನ, ನೀರಿಲ್ಲದೇ ನಾವು ಮಾಡೋ ಕೆಲಸ ಏನು ಅಂತ ಪ್ರಶ್ನೆ ಹಾಕ್ಕೊಳ್ಳಿ. ಇಡೀ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಆವರಿಸಿದೆ, ಆದರೆ ಆ ಶಕ್ತಿ ಬಗ್ಗೆ ಅರಿವೇ ನಮಗಿಲ್ಲ, ಅದನ್ನು ಜಸ್ಟ್ ನೀರು ಅಂತ ನೋಡ್ತಾ ಇದ್ದೀವಿ. ಅದರಲ್ಲಿ ಆ ಸತ್ವವನ್ನು ಹುಡುಕ್ತಾನೆ ಇರೋದಕ್ಕೆ ನಾವು ನಮ್ಮ ಅಂತಸ್ತತ್ವವನ್ನು ಕಳ್ಕೊತಾ ಇದ್ದೀವಿ. ಜಸ್ಟ್ ಇದು ಕ್ಯಾಶುಯಲ್ ಆಗಿ ನೀರು ಈ ಒಂದು ಮಾತ್ರೆ ನುಂಗಿ ಆ ನೀರು ಕುಡಿಯೋದು ನೋಡಬೇಕು ಸರ್, ಯಾಕಾದರೂ ಕುಡಿತಾರೆ ಯಾಕಾದ್ರೂ ನುಂಗ್ತಾರೋ ಅನ್ನೋ ಥರ ಫೀಲ್ ಇರುತ್ತೆ. ಒಂದು ಆ ನೀರನ್ನು ಕುಡಿಯುವಾಗ ನೋಡಿ, ಸಾಮಾನ್ಯ ನಾವೆಲ್ಲೇ ಹೋದರೂ ಅಷ್ಟೇ, ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ, ಹೊರಗಡೆ ನಲ್ಲಿ ಇರ್ತವೆ, ಕೈಕಾಲು ತೊಳೆಯುವಂಥದ್ದು ಅಭ್ಯಾಸ ಇರುತ್ತೆ ಕೆಲವೊಬ್ರಿಗೆ. ಅಲ್ಲಿ ತೊಳೆದ ಮೇಲೆ ಆ ನೀರನ್ನು ಏನು ಮಾಡ್ತೀವಿ, ನಮಗೆ ಅರಿವಿಲ್ದೇ ಅದನ್ನು ತೊಗೊಂಡಿಗೆ ತಕ್ಕಳಿಸ್ಕೋತೀವಿ. ಏನಕ್ಕೆ ಅಂದರೆ ನಮ್ಮಲ್ಲಿ ಏನೇ ನೆಗೆಟಿವ್ಸ್ ಇದ್ದರು ಅಥವಾ ನಾವೇನೇ ಮಲಿನ ಆಗಿದ್ರು ಕೂಡ ಆ ನಾಲ್ಕನಿ ನಮ್ಮನ್ನು ಪವಿತ್ರ ಮಾಡುತ್ತೆ ಅನ್ನೋದು ನಮ್ಮ ಭಾವನೆ. ನಾನು ಶುದ್ಧಿ ಆಗ್ತೀನಿ ಅನ್ನೋದು. ಎಸ್, ನೀರಿಗಂತ ಶಕ್ತಿ ಇದೆ. ಒಬ್ಬ ಋಷಿ ಮುನಿಗಳು ಅವರ ಕಮಂಡಲದಲ್ಲಿದ್ದಂತಹ ನೀರನ್ನು ಒಬ್ರಿಗೆ ಹೊರ ಕೊಡೋದಕ್ಕೂ ಕೂಡ ಬಳಸ್ತಾ ಇದ್ರು, ಶಾಪ ಕೊಡೋದಿಕ್ ಕೂಡ ಬಳಸ್ತಾ ಇದ್ರು. ಅಂದರೆ ಅವ್ರ ಕೈಗೆ ಹಾಕೊಂಡಾಗ ಅವರ ಭಾವ ಹೇಗಿರುತ್ತೆ, ಆ ನೀರು ಹಾಗೆ ಪರಿವರ್ತನೆ ಆಗ್ತಿತ್ತು. ಯಾರೇ ಒಬ್ರಿಗೂ ಅಷ್ಟೇ, ಇಷ್ಟಾರ್ಥ ಸಿದ್ಧಿರಸ್ತು ಅಂತಲೂ ಆಗ್ತಾರೆ. ನೀನು ತುಂಬ ನಿನ್ನ ಜೀವನದಲ್ಲಿ ಹಾಗಾಗು, ಈಗ ನಾವು ಕೇಳಿರ್ತೀವಿ ಜಮದಗ್ನಿ ಶಾಪ, ಇವ್ರದೆಲ್ಲ ಕೇಳಿಸ್ತಾ ಇರ್ತೀವಿ, ಪರಶುರಾಮ ಇರಬಹುದು, ಇವ್ರದೆಲ್ಲ ನಾವು ಶಾಪಗಳು ಅಂತಂದ್ರೆ ಬಂದ್ಬಿಡುತ್ತೆ. ಅದು ತೆಗೆದು ಕಮಂಡದಲ್ಲಿರೋ ನೀರನ್ನು ಅವರ ಕೈಯಲ್ಲಿ ಹಾಕ್ಕೊಂಡು ಅವ್ರು ಹೊಡೆದ್ರೇ ಅವ್ರು ಏನು ಅಂದ್ಕೊಂಡು ಹೊಡಿತಾರೋ ಅದು ಅವ್ರು ಕನೆಕ್ಟ್ ಅಂತಲೇ ಅರ್ಥ. ಅಷ್ಟೇ ಅಂತಲ್ಲ, ನಮ್ಮಲ್ಲಿ ಅದ್ಭುತವಾದ ಪದ್ಧತಿ ಇದೆ. ಮದುವೆ ಮಾಡುವಾಗ ಈ ಧಾರೆ ಬಿಡ್ತಾರೆ, ಏನೇನು ಹಾಕ್ಬಿಡ್ತೀರ ಹಾಲಿನ ಜೊತೆಗೆ ನೀವು ನೀರು ಹಾಕಿ ಬಿಡೋವಂಥದ್ದು. ಪ್ರತಿಯೊಂದು ಅಷ್ಟೇ, ಈ ಒಂದು ತುಂಬ ಶುಭ ಕಾರ್ಯಗಳನ್ನು ತಾಯಿ ಅಭಿಷೇಕದಿಂದ ಹಿಡಿದು ನಮ್ಮ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ಶುಭ ಕಾರ್ಯಗಳಲ್ಲೂ ಕೂಡ ಈ ಒಂದು ನೀರನ್ನು ತರುವಂಥದ್ದು ಇರುತ್ತೆ, ಐರ್ನೆ ಅಂತ ತರ್ತೀವಿ. ಈ ದೇವತಾ ಪೂಜೆಗಳನ್ನು ಮಾಡುವಾಗ, ದೇವ ಕಳಸವನ್ನು ಮಾಡುವಾಗ, ದೇವ ಸಾನ್ನಿಧ್ಯ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ನಾವು ಗಂಗೆ ಇಲ್ದೇ ನಾವು ಮಾಡೋದೇನೂ ಇಲ್ಲ ಇಲ್ಲಿ. ಅಂದ್ರೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಅವಳೆ. ಅಂದ್ರೆ ನೀವು ಹೇಳೋದು ನಾವು ಪ್ರತಿದಿನ ಕುಡಿಯೋ ನೀರಲ್ಲೂ ಕೂಡ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡ್ಕೊಂಡೇ ಕುಡಿಬೇಕು ಅಂತ ಸರ್. ಅಲ್ಲಿ ಈಗ ನೋಡಿ, ನಾವು ನಮ್ಮ ಮನೇಲಿ ಏನೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾ ಇರ್ತೀರಾ, ನೀವು ಏನೋ ಮಾಡ್ತಾ ಇರ್ತೀರಾ, ಅಲ್ಲಿ ಆ ಕಳಸದಲ್ಲಿ ಆ ಭಗವಂತನೇ ಪ್ರತಿಷ್ಠಾಪನೆ ಆಗಿದ್ದಾನೆ ಅಂತ ಅನ್ಕೊಂಡು ಕಲ್ಪೋಕ್ತ ವಿಧಾನದಿಂದ ಅಲ್ಲಿ ಆ ದೈವತ್ವವನ್ನು ಜಾಗೃತ ಮಾಡಿದಾಗ ಬೆಳಿಗ್ಗೆ ನೀರು ಕುಡ್ದು ನೋಡಿ ಎಷ್ಟಂದ್ರೆ ನಾವು ಫುಲ್ ಫ್ರೆಶ್ ಅನ್ಸುತ್ತೀವಿ. ಒಂದು ವರ್ಷ ಪೂರ್ತಿ ನಾವು ಸತ್ಯನಾರಾಯಣ ಸ್ವಾಮಿ ಕತೆ ಓದಿಸಿದ್ದೀವಿ, ನಮಗೆಲ್ಲ ತುಂಬ ಒಳ್ಳೆಯದಾಯಿತು. ಜಸ್ಟ್ ಆ ನೀರನ್ನು ಎಲ್ಲ ತೀರ್ಥದ ರೂಪದಲ್ಲಿ ತೊಗೊಂಡು ಇಡೀ ಏನಿತ್ತು ನಮ್ದು ಎಲ್ಲ ನೆಗೆಟಿವ್ಸ್ ಹೋಯಿತು. ಮತ್ತು ಮನೆಗೆ ಪ್ರೋಕ್ಷಣೆ ಮಾಡಿದಾಗ ಒಂದು ಅದ್ಭುತವಾದ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅಂದರೆ ಆ ದೈವ ಸಾನ್ನಿಧ್ಯ ಖಂಡಿತ ಆಗುತ್ತೆ, ಆ ಶಕ್ತಿ ಸಂಚಾರ ಖಂಡಿತ ಆಗುತ್ತೆ. ಅಂದರೆ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ನೀರಿಗೆ ನೀವು ಏನನ್ನು ಕೊಡ್ತೀರೋ ಅದನ್ನು ತಗೊಳ್ಳೋಂಥ ಕೆಪಾಸಿಟಿ ಇರುತ್ತೆ. ನೀರಿಗೆ ತನ್ನದೇ ಆದ ಸತ್ವ ಇಲ್ಲ, ತನ್ನದೇ ಆದ ಶಕ್ತಿ ಇಲ್ಲ, ನೀವು ಏನನ್ನು ಕೊಡ್ತೀರೋ ಅದನ್ನು ತಗೊಳುತ್ತೆ. ಈಗ ಗಂಗೆನಲ್ಲಿ ಮುಳುಗಿದ್ರೆ ನಮ್ಮ ಎಲ್ಲ ಕರ್ಮವನ್ನು ಕಳೆಯುವಂತಹ ಶಕ್ತಿ ಅಲ್ಲಿಗಿದೆ. ಅಂದರೆ ಆ ಪ್ರಕೃತಿಯಲ್ಲೇ ಆ ಶಕ್ತಿ ಇದೆ, ಆ ಗಂಗೆ ಆ ರೀತಿ ವರ್ತನೆ ಮಾಡ್ತಾಳೆ, ಆ ನೀರಿಗೆ ಆ ಶಕ್ತಿ ತನ್ನಂತೆ ತಾನೇ ಜಾಗೃತ ಆಗುತ್ತೆ ಅಲ್ವಾ. ಅದೇ ಬೇರೆ ಕಡೆ ಎಲ್ಲೋ ಈ ಒಂದು ದೇವಸ್ಥಾನಗಳಿಗೆ ಹೋಗಿ ಆ ದೇವರ ಮೇಲೆ ಬಿದ್ದಂತಹ ನೀರು
ಗರ್ಭಗುಡಿಯಲ್ಲಿ ಅಭಿಷೇಕ ಅದೇ ನೀರಲ್ವಾ? ನಾವು ಕೊಳದಿಂದ ಆ ನೀರು ಕುಡ್ದ ಬೇಕಾದ್ರೆ ನೀವು ಟೆಸ್ಟ್ ಮಾಡಿ, ಕೊಳದಿಂದ ತೆಗೆದಾಗ ನೀರನ್ನು ಕುಡೀರಿ, ಅದೇ ದೇವರ ಮೇಲೆ ಅಭಿಷೇಕ ಆದಾಗ ಕೊಡ್ತಾರೆ ನಮಗೆ. ಸೊ ಆ ಒಂದು ತೀರ್ಥವನ್ನು ಕುಡೀರಿ, ದೇವರ ಮೇಲೆ ಅಭಿಷೇಕ ಆದಾಗ ತೀರ್ಥವಾಗಿ ಪರಿವರ್ತನೆ ಆಗುತ್ತೆ. ಕೊಳದಲ್ಲಿ ಇದ್ದಾಗ ನೀರೇ, ಅದರ ಸಂಪೂರ್ಣ ಸತ್ವ ಎಲ್ಲಿ ಚೇಂಜ್ ಆಯಿತು? ಗರ್ಭಗುಡಿಯಲ್ಲಿ ದೇವರ ಮೇಲೆ ಬೀಳ್ತಾ ಇದ್ದಾಗೆ ಅದರ ಅಂತಸತ್ವ ಹೆಚ್ಚಿತು. ಅದು ನನಗೆ ಗೊತ್ತೆ. ತೀರ್ಥ ಕುಡ್ದಾಗ ನೋಡಿ ನಮಗಾಗೋ ವೈಬ್ರೇಷನ್ ಬೇರೆ, ಪಾಸಿಟಿವ್ ವೈಬ್ರೇಷನ್ ಬೇರೆ. ಹಾಗಿದ್ರೆ ನೀರಿಗೆ ತನ್ನದೇ ಆದಂತಹ ಎಂತಹ ಶಕ್ತಿಯನ್ನು ಬೇಕಾದ್ರೂ ಜಾಗೃತ ಮಾಡ್ಕೊಳ್ಳೋಂತಹ ಶಕ್ತಿ ಇದೆ. ಇದನ್ನ ಹೇಗೆ ಅಂದ್ರೆ ಒಂದು ಪ್ರಾಯೋಗಿಕವಾಗಿ ತೋರಿಸೋಣ. ಓಕೆ, ಈಗ ಜಸ್ಟ್ ನೀವೆಲ್ಲ ರೇಖಿ ಸ್ಟೂಡೆಂಟ್ಗಳಾಗಿದ್ರೆ ದಯವಿಟ್ಟು ಇದನ್ನ ಯಾಕೆ ಮಾಡಿ ಅಂತ ಹೇಳ್ತೀನಿ ಅಂದ್ರೆ, ನಿಮ್ಮ ಮನೇಲಿ ತುಂಬಾ ಅನಾರೋಗ್ಯ ಸಮಸ್ಯೆಯಿಂದ ಬಳಲೋರು ಇರ್ತಾರೆ, ಆ ಸ್ಟ್ರೋಕ್ ಪೇಷಂಟ್ಗಳಿರ್ಬೋದು ಅಥವಾ ಬೇರೆ ಯಾವುದೇ ರೀತಿ ಇರಲಿ, ಏಜ್ ರಿಲೇಟೆಡ್ ಸಮಸ್ಯೆಗಳಿರಲಿ, ಯಾರೇ ಇರಲಿ, ನೀವು ರೇಖಿ ದೀಕ್ಷೆ ಪಡೆದಿದ್ರೆ ಅಂದರೆ ನಿಮಗೆ ಈ ಒಂದು ನೀರಿನ ಅನುಭವ ಆಗಬೇಕು, ಅದರದ್ದು ವ್ಯಾಲ್ಯೂ ಗೊತ್ತಾಗಬೇಕು, ನಿಮ್ಮ ಕೈಯಲ್ಲಿ ಎಂಥ ಶಕ್ತಿ ಇದೆ ಅಂತ ಗೊತ್ತಾಗಬೇಕು. ಹಾಗಾಗಿ ಈ ಒಂದು ನೀರನ್ನು ಚಾರ್ಜ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ನಿಮ್ಮ ಹಸ್ತವನ್ನು ಈ ಥರ ರಬ್ ಮಾಡಿ, ನಿಮ್ಮ ಹಸ್ತದಲ್ಲಿರುವಂತಹ ಎಲ್ಲ ಚಕ್ರಗಳು ಕೂಡ ಜಾಗೃತ ಆಗಲಿ ಫುಲ್. ಸೊ ನಿಮಗೆ ಹಸ್ತವನ್ನು ರಬ್ ಮಾಡಿದಾಗ ಅಷ್ಟು ನಿಮಗೆ ಬಿಸಿ ಅನುಭವ ಆಗಲಿಲ್ಲ ಅಂದರೆ ಇಲ್ಲಿ ಒಂದು 12 times, ಈ ನಿಮ್ಮ ತುದಿ ಬೆರಳುಗಳಲ್ಲಿ ಒಂದು 9 times ಈ ಥರ ಪ್ರೆಸ್ ಮಾಡಿ, ಎಲ್ಲ ಬೆರಳುಗಳನ್ನು 10 ಬೆರಳುಗಳನ್ನು, ಮತ್ತು ಈ ನಿಮ್ಮ ಹಸ್ತವನ್ನು 12 ಬಾರಿ ಬೆರಳುಗಳನ್ನು 9 times ಈ ಥರ ಪ್ರೆಸ್ ಮಾಡಿ ರೇಖೆಯನ್ನು ರಿಸೀವ್ ಮಾಡಿ. ಮೊದಲಿಗೆ ರೇಖೆಯನ್ನು ಗೌರವ ಕೊಡುವಂಥದ್ದು, ರೇಖೆಗೆ ಧನ್ಯವಾದಗಳು. ಇದನ್ನು ನೀವು ನನ್ನೊಟ್ಟಿಗೆ ಪ್ರಯೋಗವನ್ನು ಕೂಡ ಮಾಡ್ಬೋದು, ಯಾವುದನ್ನೇ ಆದರೂ ಅಷ್ಟೇ, ಪರೀಕ್ಷೆ ಮಾಡೋದನ್ನೇ ಒಪ್ಪಬಾರ್ದು ನನ್ನ ಪ್ರಕಾರ. ಓಕೆ, ಈಗ ಈ ನೀರನ್ನು ಸ್ವಲ್ಪ ನೀವು ಟೇಸ್ಟ್ ಮಾಡಿ ಕೊಡಿ, ಅದರ ರುಚಿ, ಅದರ ಟೇಸ್ಟ್ ಹೇಗಿದೆ ಅಂತ ಈಗ ನೀವು ಪರೀಕ್ಷೆ ಮಾಡಿದ್ದೀರಾ. ಸೊ ಈಗ ರೇಖೆಯನ್ನು ರಿಸೀವ್ ಮಾಡೋಣ. ರೇಖೆಗೆ ಧನ್ಯವಾದಗಳು, ರೇಖಿ ಗುರುವೃಂದಕ್ಕೆ ಧನ್ಯವಾದಗಳು, ರೇಖಿ ಸಾಧಕಿ ಗೀತಾ ಚಂದ್ರಶೇಖರ್ ನನಗೆ ಧನ್ಯವಾದಗಳು. ಸಾಧಕರ ಪಟ್ಟಿಯಲ್ಲಿ ಹೆಸರಿನಲ್ಲಿ ನಿಮ್ಮ ನಿಮ್ಮ ಹೆಸರುಗಳನ್ನ ಹೇಳ್ಕೊಳ್ಳಿ. ಜಸ್ಟ್ 2-3 ನಿಮಿಷ ಈ ರೀತಿ ನಿಮ್ಮ ಕಣ್ಣನ್ನು ಕ್ಲೋಸ್ ಮಾಡಿ, ನಿಮ್ಮ ಹಸ್ತದಲ್ಲಿ ರೇಖಿ ಶಕ್ತಿ ಹೇಗೆ ಜಾಗೃತ ಆಗುತ್ತೆ ಅಂತ ಗಮನಿಸಿ. ಬ್ರಹ್ಮಾಂಡದ ಪ್ರಾಣಶಕ್ತಿಯು ನನ್ನ ಹಾಗೂ ನನ್ನ ಶಿಷ್ಯರ ಸುತ್ತಲೂ ಜಾಗೃತಗೊಳ್ಳಲಿ. ಅತಿ ಅದ್ಭುತವಾದಂತಹ ಬೆಳಕು ಹೇಗೆ ನಿಮ್ಮ ಸುತ್ತ ನಿಮ್ಮ ಹಸ್ತಗಳಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸಿ. ನಿಮ್ಮ ಹಸ್ತದಲ್ಲಿನ ಪ್ರತಿಯೊಂದು ಮಾಂಸ ಖಂಡಗಳ ಜೀವಕೋಶಗಳಲ್ಲೂ, ನರನಾಡಿಗಳಲ್ಲೂ, ಮೂಳೆಗಳಲ್ಲೂ ಹೇಗೆ ಬ್ರಹ್ಮಾಂಡದ ಪ್ರಾಣಶಕ್ತಿ ಬೆಳಕಿನ ರೂಪದಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸಿ. ನಿಮ್ಮ ಹಸ್ತದಲ್ಲಿ ಸ್ವಲ್ಪ ಬಿಸಿಯಾಗುವಂತಹ ಅನುಭವ, ಏನೋ ಚುಚ್ಚುವಂತಹ ಅನುಭವ ಅಥವಾ ಏನೋ ಅರಿಯುವಂತಹ ಅನುಭವ ಆಗುತ್ತೆ. ಜಸ್ಟ್ ರಿಸೀವ್ ದ ಎನರ್ಜಿ. ಸಂಪೂರ್ಣವಾಗಿ ನಿಮ್ಮ ಹಸ್ತದಲ್ಲಿ ಹೇಗೆ ಬ್ರಹ್ಮಾಂಡದ ಪ್ರಾಣಶಕ್ತಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸ್ತಾ. ನೀವು 2nd level ಸ್ಟೂಡೆಂಟ್ ಆಗಿದ್ರೆ, ಯಾರೇ ಆಗಿದ್ರೂ ಸಹ ಈ ನಿಮ್ಮ ಹಸ್ತಗಳಿಗೆ ಸಿಂಬಲ್ಸ್ಗಳನ್ನು ಡ್ರಾ ಮಾಡ್ಕೊಳ್ಳಿ. ನಿಮ್ಮ ಗುರುಗಳು ನಿಮಗೆ ಕೊಟ್ಟಂತಹ ಸಿಂಬಲ್ಸ್ಗಳನ್ನು ಡ್ರಾ ಮಾಡಲಿಕ್ಕಾಗಲಿ ಅಂದರೆ ಜಸ್ಟ್ ಕಲ್ಪನೆ ಮಾಡಿ. ಸೊ ನೀವು ಯಾವಾಗ ಸಿಂಬಲ್ಸ್ಗಳನ್ನು ಡ್ರಾ ಮಾಡ್ತೀರಾ, ನಿಮ್ಮ ಎನರ್ಜಿ ಲೆವೆಲ್ 4 ಪಟ್ಟು ಹೆಚ್ಚಾಗುತ್ತೆ. ಈಗ ಈ ಒಂದು ನೀರನ್ನು ಒಂದು ಗ್ಲಾಸಲ್ಲಿ, ಸಾಧ್ಯವಾದಷ್ಟು ಪ್ಲಾಸ್ಟಿಕ್ನ ಬಳಸಬೇಡಿ. ಮನೆಯಲ್ಲಿ ಸ್ಟೀಲ್ ಗ್ಲಾಸ್ ಅಥವಾ ಈ ಒಂದು ತಾಮ್ರದ ತಂಬಿಗೆ ಆ ಥರ ಏನಾದ್ರು ಇತ್ತು ಅಂದರೆ ಮಾಡುವಂಥದ್ದು ಮಾಡಿ. ಜಸ್ಟ್ ಈ ರೀತಿ ನಿಮ್ಮ ಎಡಗೈನ ಮೇಲಿಟ್ಟು ಲಾಕ್ ಮಾಡಿ, ಮತ್ತು ನಿಮ್ಮ ಬಲಹಸ್ತವನ್ನು ಕೂಡ ಈ ರೀತಿ ಲಾಕ್ ಮಾಡಿ. ನಿಮ್ಮ ತುದಿ ಬೆರಳುಗಳು ಟಚ್ ಇರಲಿ. ಜಸ್ಟ್ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಆ ನೀರಿನಲ್ಲಾಗುವಂತಹ ಬದಲಾವಣೆಗಳನ್ನು ಗಮನಿಸಿ. ಜಗನ್ಮಾತೆ ಆದಿಪರಾಶಕ್ತಿ ಮಾತೆ ಅನ್ನಪೂರ್ಣೇಶ್ವರಿ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಬ್ರಹ್ಮಾಂಡದ ಪ್ರಾಣಶಕ್ತಿಯು ಬೆಳಕಿನ ರೂಪದಲ್ಲಿ ಸಂಕೇತಗಳ ರೂಪದಲ್ಲಿ ನನ್ನ ಹಾಗೂ ನನ್ನ ಶಿಷ್ಯರ ಹಸ್ತದಲ್ಲಿರುವಂತಹ ಜಲದ ಪ್ರತಿಯೊಂದು ಧಾತುವಿನಲ್ಲೂ ಜಾಗೃತಗೊಳ್ಳಲಿ. ಕೇವಲ ನಿಮ್ಮ ಹಸ್ತ ಬೆರಳು ಹಾಗೂ ನಿಮ್ಮ ಹಸ್ತದ ನಡುವಿರುವಂತಹ ನೀರಿನ ಪ್ರತಿಯೊಂದು ಧಾತುವನ್ನು ಗಮನಿಸಿ. ನಿಮ್ಮ ಹಸ್ತದ ಮುಖಾಂತರ ಹೇಗೆ ಜಲದ ಪ್ರತಿಯೊಂದು ಧಾತುವು ಅಶ್ವಿನಿ ದೇವತೆಗಳ ಅನುಗ್ರಹದಿಂದ ಹೇಗೆ ಅಮೃತದಂತೆ ಪರಿವರ್ತನೆ ಆಗ್ತಾ ಇದೆ ಅಂತ ಗಮನಿಸಿ. ಅತಿ ಅದ್ಭುತವಾದಂತಹ ಬೆಳಕು ಸಂಕೇತಗಳು ಜಾಗೃತಗೊಳ್ತಾ ಸಂಪೂರ್ಣ
ಈ ಜಲವು ಹೇಗೆ ಪರಿವರ್ತನೆ ಆಗ್ತಾ ಇದೆ, ನಿಮ್ಮ ಅಸ್ತಗಳ ನಡುವೆ ನೀರಿನ ಮಧ್ಯೆ ಆಗ್ತಾ ಇರುವಂತಹ ಒತ್ತಡವನ್ನು ಗಮನಿಸಿ. ದಯವಿಟ್ಟು ನೀರನ್ನು ಚಾರ್ಜ್ ಮಾಡುವಾಗ ನೆಗೆಟಿವ್ ಆಲೋಚನೆಗಳನ್ನು ಮಾಡಬೇಡಿ. ನನ್ನ ಜೀವನಕ್ಕೆ ಬೇಕಾದಂತಹ ಅದ್ಭುತವಾದ ಆರೋಗ್ಯ, ಯಶಸ್ಸು, ಸಕಲ ಸಮೃದ್ಧಿಗಳನ್ನು ನೀಡುವಂತಹ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿ ಹೇಗೆ ಈ ಜಲದಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸಿ. ನಿಮ್ಮ ಸಪ್ತ ಚಕ್ರಗಳಲ್ಲಿ ಇರುವಂತಹ ಎಲ್ಲ ಬ್ಲಾಕೇಜಸ್ಸನ್ನು ಕ್ಲಿಯರ್ ಮಾಡುವ ಮೂಲಕ ನಿಮ್ಮನ್ನು ಅದ್ಭುತವಾದ ಚೈತನ್ಯ ಶಕ್ತಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಅದ್ಭುತವಾದ ದಿವ್ಯ ಶಕ್ತಿ ಹೇಗೆ ಈ ಜಲದಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸಿ. ನಿಮ್ಮ ಅಸ್ತಗಳ ನಡುವೆ ಆಗ್ತಾ ಇರುವಂತಹ ವೈಬ್ರೇಷನ್, ಜಲದಲ್ಲಿ ಜಾಗೃತ ಆಗ್ತಾ ಇರುವಂತಹ ಸಿಂಬಲ್ಸ್, ಸಂಪೂರ್ಣ ಪ್ರತಿಯೊಂದು ಧಾತುವಿನಲ್ಲೂ ಕೂಡ ಹೇಗೆ ಪರಿವರ್ತನೆಯನ್ನು ಮಾಡ್ತಾ ಇದೆ, ಅದ್ಭುತವಾದ ಬೆಳಕಿನ ರೂಪದಲ್ಲಿ, ಚಿನ್ನದ ಬಣ್ಣದ ಬೆಳಕಿನ ರೂಪದಲ್ಲಿ ಹೇಗೆ ಜಲದ ಪ್ರತಿಯೊಂದು ಧಾತುವನ್ನು ಅಮೃತದಂತೆ ಪರಿವರ್ತನೆಯನ್ನು ಮಾಡ್ತಾ ಅದ್ಭುತವಾದಂತಹ ಆರೋಗ್ಯ, ಅಭಿವೃದ್ಧಿ, ಸಕಲ ಯಶಸ್ಸುಗಳಿಗೆ ಬೇಕಾದಂತಹ ಅದಮ್ಯ ಶಕ್ತಿ ಈ ಜಲದಲ್ಲಿ ಜಾಗೃತ ಆಗ್ತಾ ಇದೆ ಅಂತ ಗಮನಿಸಿ. ನಾನೊಂದು ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿ, ನಿಮ್ಮ ಚಕ್ರಗಳಲ್ಲಿ ಅದ್ಭುತವಾದ ಚೈತನ್ಯವನ್ನು ಜಾಗೃತ ಮಾಡ್ತಾ ಇರುವಂತಹ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಇರಲಿ. ಇಂತಹ ಅದಮ್ಯ ಶಕ್ತಿಯನ್ನು ಜಾಗೃತ ಮಾಡ್ತಾ ಇರುವಂತಹ ಯೂನಿವರ್ಸ್ಗೆ ಒಂದು ಧನ್ಯವಾದವನ್ನು ಹೇಳಿ. ನೀವು ಯಾರಿಗೆ ಅನಾರೋಗ್ಯ ಸಮಸ್ಯೆ ಇರೋರಿಗೆ ಇದನ್ನು ಮಾಡಿಕೊಡ್ತಾ ಇದ್ದೀನಿ ಅಂದರೆ ಅವರು ತುಂಬ ಆ ಕಾಯಿಲೆಯಿಂದ ಹೊರಗಡೆ ಬರಲಿ, ಈ ಥರ ಎಲ್ಲ ನೆಗೆಟಿವ್ ಥಾಟ್ ಮಾಡಬೇಡಿ. ಅವರು ತುಂಬ ಆರೋಗ್ಯವಾಗಿದ್ದಾರೆ, ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದಾರೆ, ತುಂಬ ಖುಷಿಯಾಗಿದ್ದಾರೆ, ಲವಲವಿಕೆ ಇದ್ದಾರೆ ಅಂತ ಕಲ್ಪನೆಯನ್ನು ಮಾಡ್ತಾ ಈ ನೀರನ್ನು ಚಾರ್ಜ್ ಮಾಡಿ. ಜಸ್ಟ್ 21 ಡೇಸ್, ಅವ್ರು ಎಂಥ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ 21 ದಿನಗಳ ಕಾಲ ನೀವು ಈ ಥರ ಈ ನೀರನ್ನು ಚಾರ್ಜ್ ಮಾಡಿ ಅವ್ರು ಕೊಡ್ತಾ ಬನ್ನಿ. ಮಿರಾಕಲ್ ಅನ್ನೋ ಥರ ಆ ವ್ಯಕ್ತಿ ಅವರ ಆರೋಗ್ಯದಲ್ಲಿ ಅದ್ಭುತವಾದ ಚೇಂಜಸ್ ಆಗುತ್ತೆ, ಖಂಡಿತ ಆಗುತ್ತೆ. ಓಕೆ, ರೇಖಿಗೆ ಧನ್ಯವಾದಗಳು, ರೇಖಿ ಗುರುವೃಂದಕ್ಕೆ ಧನ್ಯವಾದಗಳು, ರೇಖಿ ಸಾಧಕಿ ಗೀತಾ ಚಂದ್ರಶೇಖರ್ ನನಗೆ ಧನ್ಯವಾದಗಳು. ಸಮಯದ ಅಭಾವ ಹಾಗಾಗಿ ಇಷ್ಟು ಹೊತ್ತು ಮಾತ್ರ ಮಾಡಿದ್ದೀನಿ. ದಯವಿಟ್ಟು ನೀವು 15-20 ನಿಮಿಷ ಕೈಡುವಂಥದ್ದು ಮಾಡಬೇಕು. ಆ ಒಂದು ಪ್ರೆಸರ್, ಆ ನೀರಿನ ಒಂದು ರುಚಿ ಹೇಗೆ ಬದಲಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಒಮ್ಮೆ ಇದರ ಪರೀಕ್ಷೆಯನ್ನು ಮಾಡಿ. ಹೌದು, ಚೇಂಜ್ ಆಗಿದೆ. ಸೋ ನೀವು ಸ್ವೀಟ್ ಚೇಂಜ್ ಆಗಿದೆ ಟೇಸ್ಟ್. ಎಷ್ಟು ಕುಡಿಬೇಕು ಮೇಡಮ್ ಇದೀಗ ಈ ನೀರನ್ನು? ದಯವಿಟ್ಟು ಇದು ನೀವು ನಾರ್ಮಲ್ ಆಗಿ ಕುಡಿತಿರಲ್ಲ ಆ ಥರ ಅಲ್ಲ, ನೀವು ಎಷ್ಟು ಈ ನೀರನ್ನು ಕುಡಿತಾ ಬರ್ತೀರೋ ಅಷ್ಟು ನಿಮ್ಮ ಚಕ್ರಗಳು ಶುದ್ಧಿ ಆಗ್ತಾ ಬರುತ್ತೆ. ಆದರೆ ಒಂದೇ ಸಲ ತೊಗೋಬೇಡಿ, ಸ್ವಲ್ಪ ಸ್ವಲ್ಪ ಈ ಟಾನಿಕ್ ತೊಗೋತೀವಿ. ಅಮೃತ ಕೂಡ ಇದು ಯಾವಾಗ ನೀವು ಪಾಸಿಟಿವ್ ಎನರ್ಜಿ ಕನೆಕ್ಷನ್ಸ್ ಕೊಟ್ಟರೆ ಇದು ಅಮೃತ ಥರ ಸಂಪೂರ್ಣ ಟರ್ನ್ ಆಗಿರುತ್ತೆ. ಅಮೃತ ಕೂಡ ಅತಿಯಾಗಬಾರ್ದು. ಹಾಗಾಗಿ ಯಾರಿಗೆ ಹುಷಾರಿಲ್ಲ ಅಂದರೂ ಏನು ಮಾಡಿದ್ರೆ ಒಂದು 10 ನಿಮಿಷಕ್ಕೊಂದ್ಸಲ ಸ್ವಲ್ಪ ಸ್ವಲ್ಪ ಒಂದು 5 ml, 10 ml ನೀರನ್ನು ಕೊಡ್ತಾ ಬನ್ನಿ. ಫುಲ್ ಡೇ ಕೊಡ್ತಾ ಬನ್ನಿ. ಅವರ ಒಂದು ಸುಸ್ತು ಕಡಿಮೆ ಆಗುವಂಥದ್ದು, ಎಂಥ ಜ್ವರ ಇದ್ದರು, ಎಂಥ ಸುಸ್ತಿದ್ರು, ಏನೇ ಕಾಯಿಲೆಗಳಿದ್ರು, ಅವರಲ್ಲಿ ಒಂದು ಅದ್ಭುತವಾದ ಚೇಂಜಸ್ ಆಗ್ತಾ ಬರುತ್ತೆ, 100% ಆಗುತ್ತೆ. ಆದರೆ ಅತಿ ಹೆಚ್ಚು ಇದನ್ನು ನೀರನ್ನು ಅವ್ರಿಗೆ ಮಾತ್ರ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಮನೆಯಲ್ಲಿ ಇರುವಂತಹ ಎಲ್ಲರೂ ಕೂಡ ಬಳಸುವಂಥದ್ದು. ಮತ್ತು ನಾನೇ ಮೇಡಮ್, ನನಗೆ ಯಾರ್ದು ಬೇಡ, ನಾನು ಅಷ್ಟೇ, ನಾನು ನನ್ನ ಲೈಫಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಈ ಒಂದು ನೀರನ್ನು ಪದೇ ಪದೇ ಕುಡಿಯುವಂಥದ್ದು. ಮತ್ತು ಇದರಲ್ಲಿ ಅರ್ಧ ಭಾಗ ನೀರನ್ನು ಕುಡಿಯುವಂಥದ್ದು ಮಾಡಿ. ಇನ್ನು ಅರ್ಧ ನೀರನ್ನು ಬೆಳಗ್ಗೆ ನೀವು ಸ್ನಾನ ಮಾಡ್ತೀರ, ಆ ನೀರಿಗೆ ಸ್ವಲ್ಪ ಅರ್ಧ ಭಾಗವನ್ನು ಸೇರಿಸಿ ಡೈಲಿ ಸ್ನಾನ ಮಾಡ್ತಾ ಬನ್ನಿ. ನಿಮ್ಮ ಅವರ ಹೇಗೆ ಬಿಲ್ಡ್ ಆಗುತ್ತೆ, ನಿಮ್ಮ ಬಿಸ್ನೆಸ್ ಹೇಗೆ ಕ್ಲಿಕ್ ಆಗುತ್ತೆ, ನಿಮ್ಮ ಜೀವನದಲ್ಲಿ ಎಂಥ ಚೇಂಜಸ್ ಆಗುತ್ತೆ, ನೀವೆಂತಹ ಅದ್ಭುತವಾದ ಚೈತನ್ಯಗಳಾಗ್ತೀರ ಅಂತ ನಿಮ್ಗೆ ಗೊತ್ತಾಗ ಆ ಅದ್ಭುತವಾದ ಎನರ್ಜಿ ಕನೆಕ್ಷನ್ಸ್ ಆಗುತ್ತೆ ನಮಗೆ. ನಾವೇ ಗೊತ್ತಿಲ್ಲದೆ ಅದ್ಭುತವಾದ ಚೈತನ್ಯಗಳು ನಾವೇ ಆಗಿರ್ತೇವೆ. ಖಂಡಿತ ಇದೊಂದು ಪ್ರಯತ್ನವನ್ನು ಮಾಡಿ. ಬಟ್ ಒಂದು ದಿನ ಎರಡು ದಿನಕ್ಕೆ ಇದರ ರಿಸಲ್ಟ್ ಹೇಳಬೇಡಿ ದಯವಿಟ್ಟು. ದಯವಿಟ್ಟು ಸಾಧನೆಯಲ್ಲಿ 21 ಡೇಸ್ ಕಂಪ್ಲೀಟ್ ಮಾಡಿ. ಪ್ರತಿನಿತ್ಯ ನೀವು ಈ ನೀರಿಲ್ಲದೆ ಇರೋಕ್ಕಾಗಲ್ಲ. ಎಂತಹ ಗ್ಯಾಸ್ಟ್ರಿಕ್ ಉಲ್ಬಣ ಆಗಿತ್ತು ಅಂದರೂ ಕೂಡ ವಾಟರ್ ಎನರ್ಜಿರೈಸ್ ಮಾಡಿ. ಯಾವ ಒಮೇಸ್ ಟ್ಯಾಬ್ಲೆಟ್ಸ್ ಕೊಡದೆ ಇರೋದು ಅದ್ಭುತವಾದ ರಿಸಲ್ಟನ್ನು ಇದು ಕೊಡುತ್ತೆ. ಓಕೆ ಓಕೆ, ಖಂಡಿತ ಬಳಸಿ. ಎಸ್ ಎಸ್, ನೋಡಿ, ಒಂದು ನೀರಿನ ಒಂದು ಎನರ್ಜಿಯನ್ನು ನಾವು ಬಿಲ್ಡ್ ಮಾಡಿಕೊಂಡು ಅದನ್ನ ಕುಡಿದ್ರೆ ಅದು ಎಷ್ಟು ನಮಗೆ ಬೆನಿಫಿಟ್ ಇದೆ ಅನ್ನೋದು ಇವತ್ತಿನ ಕಾರ್ಯಕ್ರಮದಲ್ಲಿ ರೇಖಾ ಚಂದ್ರಶೇಖರ್ ಅವರು ನಮಗೆ ಹೇಳಿಕೊಟ್ರು. ಅಂದರೆ ವಾಟರ್ ಎನರ್ಜಿ ಚಾರ್ಜಿಂಗ್ ಅಂತ ಇದನ್ನು ಹೇಳ್ತಾರೆ. ಸೊ ರೇಖಿಯನ್ನು ಕಲಿತವರಿಗೆ ಇದು ಗೊತ್ತಿರುತ್ತೆ. ಅಂದರೆ ರೇಖಿಯನ್ನು ಯಾರು ಈಗ ಕಲಿತಾ ಇದ್ದಾರೆ ಅಥವಾ ಆಲ್ರೆಡಿ ಯಾರು ಕಲಿತಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮಗೆ ಗೀತಾ ಚಂದ್ರಶೇಖರ್ ಅವರ ನಂಬರನ್ನು ಕೊಟ್ಟಿರ್ತೀನಿ, ಅವರಿಗೆ ನೇರವಾಗಿ ಕರೆ ಮಾಡಿ ನೀವು ಮಾತಾಡ್ಬೋದು. ಈ ಥರ ಒಂದು ಎನರ್ಜಿಯನ್ನು ನಾವು ಬಿಲ್ಡ್ ಮಾಡಿಕೊಂಡು ಪ್ರತಿದಿನ, ಅದೇ ಅವ್ರು ಹೇಳ್ದಂಗೆ 21 ದಿನಗಳ ಕಾಲ
ನಾವು ಇದನ್ನು ಸೇವನೆ ಮಾಡೋದ್ರಿಂದ ಬಹುಶಃ ನಮಗಿರುವಂಥ ಆಲ್ಮೋಸ್ಟ್ ಆಲ್ ಎಂಥ ಕಾಯಿಲೆ ಇದ್ದರೂ ಅದನ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ನಮ್ಮ ಮನೆಯಲ್ಲಿ ನಾವೇ ಮಾಡ್ಕೊಳ್ಳೋಕ್ಕೆ ಒಂದು ಟಿಪ್ಸ್ ಅಂತ ಹೇಳ್ಬೋದು. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಇದನ್ನು ಪ್ರಸಾರ ಮಾಡಿದ್ದು. ಮೇಡಮ್, ದೂರದ ಮಂಡ್ಯದಿಂದ ಬಂದು ಸೊ ಕೆ ಆರ್ ಪೇಟೆಯಿಂದ ಇಲ್ಲಿವರೆಗೆ ಬರೋದಂದರೆ ಸುಮಾರು ದೂರ ಆಗುತ್ತೆ. ಸೊ ಅಂಥದ್ರಲ್ಲಿ ಅಷ್ಟು ದೂರದಿಂದ ಇಲ್ಲಿವರೆಗೆ ಬಂದು ನೀವು ನಮಗೆ ಒಂದಿಷ್ಟು ಮಾಹಿತಿಗಳನ್ನು ಇವತ್ತು ಕೂಡ ಕೊಟ್ರಿ. ಇನ್ನೊಮ್ಮೆ ನಾವು ಯಾವತ್ತಾದರೂ ಒಂದು ಸಲ ಮಂಡ್ಯಕ್ಕೆ ಬರಬೇಕು, ಬಂದು ನಿಮ್ಮೂರಿಗೂ ನಾವು ಬರ್ತೀವಿ, ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಬಂದು ಮಾತಾಡಿಸ್ತೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ವೀಕ್ಷಕರು ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ನಾನು ಒಂದು ಮಾತು ಹೇಳಬೇಕು ಅಂತ ಇಷ್ಟಪಡ್ತೀನಿ. ರೇಖೆ ಅನ್ನೋದು ಅದ್ಭುತವಾದ ವಿದ್ಯೆ, ಇದನ್ನು ಹಂಚಬೇಕು ಅನ್ನುವಂತಹ ನನ್ನ ಆಸೆಗೆ ನೀವು ಅದ್ಭುತವಾದ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಾ. ನಾನು ಕೂಡ ಜೀವನ ಪರ್ಯಂತ ಈ ನಿಮ್ಮ ಒಂದು ಹೆಗ್ಗದೆ ಸ್ಟುಡಿಯೋಗೆ ಚಿರಋಣಿಯಾಗಲಿಕ್ಕೆ ಇಷ್ಟಪಡ್ತೀನಿ. ಕಾರಣ, ಒಂದು ನಾವು ಸೇರಿದ್ದೀವಿ ಅಂದರೆ ಅದಕ್ಕೊಂದು ಕಾರ್ಯ ಕಾರಣ ಸಂಬಂಧ ಅಂತ ಇರುತ್ತೆ, ಏನೋ ಆಗಬೇಕಿರುತ್ತೆ, ಅದಕ್ಕೋಸ್ಕರ ಸೇರಿತೀನಿ. ನನ್ನ ಒಂದು ಈ ಒಂದು ಅತಿ ಅದ್ಭುತವಾದ ರೇಖಿ ವಿಚಾರದ ಬಗ್ಗೆ ಜನರಿಗೆ ರೀಚ್ ಮಾಡೋದಕ್ಕೆ ನಿಮ್ಮ ಒಂದು ಸಹಕಾರ, ಇದು 100% ನಾನು ಜೀವನ ಪೂರ್ತಿ ಚಿರಋಣಿ ಆಗಿರ್ತೀನಿ ಎಂದಾಗಲೇ ಅದಕ್ಕೆ ನಾನು ಏನಕ್ಕೆ ಅಂದರೆ ಆ ಒಂದು ನಿಮ್ಮ ಸಹಕಾರ ಆಗಿದೆ. ನಿಮ್ಮಿಂದನೇ ಎಷ್ಟೋ ಜನ ಈ ಒಂದು ನನ್ನ ಸ್ಟೂಡೆಂಟ್ಗಳು ಅವರ ಸಮಸ್ಯೆಯಿಂದ ಹೊರಬರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಯಾಕೆ ಈ ಕಾರ್ಯಕ್ರಮವನ್ನು ಬಿತ್ತರಿಸಿದ್ವಿ ಅಂತ ಹೇಳಿದ್ರೆ, ರೇಖೆಯಲ್ಲಿ ತುಂಬ ಬೇರೆ ಬೇರೆ ಥರ ವ್ಯವಹಾರಗಳು ನಡೀತಾ ಇತ್ತು. ಸೊ ಅದನ್ನು ನಾನು ಕೂಡ ಗಮನಿಸಿದೆ. ಗೀತಾ ಚಂದ್ರಶೇಖರ್ ಅವರ ಹತ್ರ ನಾನು ಫಸ್ಟ್ ಟೈಮ್ ಮಾತಾಡಿದಾಗ, ಯಾಕೋ ಇವರು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡ್ತಿದ್ದಾರಲ್ಲ, ಎಲ್ಲರೂ ಕೂಡ ರೇಖೆಯನ್ನು ಕಲಿಬೇಕು ಅಂತ ಅವರ ಒಂದು ಮನೋಭಿಲಾಷೆ ಇದೆಯಲ್ಲ. ಸೊ ಹಾಗಾಗಿ ಇದರಿಂದ ಒಳ್ಳೆಯದಾಗೋದಾದರೆ ನಮ್ಮ ಜನಗಳಿಗೂ ಆಗಲಿ ಅಂತಲೇ ನಾವು ಈ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದು. ಅದು ತುಂಬ ಜನರಿಗೆ ಹೆಲ್ಪ್ ಆಯಿತು. ಯಾಕಂದರೆ ದುಡ್ಡು ಅನ್ನುವ ಮ್ಯಾಟರ್ ಬಂದಾಗ ಅದೊಂದು ವ್ಯವಹಾರ ಅನ್ನುವಂಥ ದೃಷ್ಟಿ ಬರುತ್ತೆ. ಆದರೆ ಇವರು ಅದೆಲ್ಲವುದರಿಂದ ಹೊರತಾಗಿ ದೂರದ ಮಂಡ್ಯದಲ್ಲಿದ್ದುಕೊಂಡು ಅನೇಕರಿಗೆ ರೇಖೀಯ ಕೆಲಸಗಳನ್ನು ಮಾಡ್ತಿದ್ದಾರೆ, ದೀಕ್ಷೆಗಳನ್ನು ಕೊಡ್ತಿದ್ದಾರೆ. ಸೊ ನೀವು ಕೂಡ ಒಮ್ಮೆ ಮನೆಯಿಂದನೇ ಅದನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ಹೆಗ್ಗದ್ದೆ ಸ್ಟುಡಿಯೋ.